ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯಾಸಿನ ಮುಂದಿನ ಜಿಲ್ಲೆ ವಿಜಯಪುರ ಜಿಲ್ಲೆ. ವಿಜಯಪುರ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು. ಇಲ್ಲಿ ಒಂದ್ ರೀತಿ 3 ಪಕ್ಷಗಳು ತನ್ನದೇ ಆದಂತಹ ಪ್ರಾಬಲ್ಯವನ್ನ ಹೊಂದಿವೆ. ಕಾಂಗ್ರೆಸ್, ಬಿಜೆಪಿ, JDS. ಸ್ವಲ್ಪ ಕಾಂಗ್ರೆಸ್ ಹೆಚ್ಚಿನ ಪ್ರಾಬಲ್ಯವನ್ನ ಹೊಂದಿದೆ. 2018 ಇಲ್ಲಿ 3 BJP, 3 ಕಾಂಗ್ರೆಸ್, 2 JDS ಶಾಸಕರು ಗೆದ್ದಿದ್ರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಸಿಂಧಿಗೆ ಅದು BJP ಪಾಲಾಯಿತು. ಈ ಮೂಲಕ BJP 4, ಕಾಂಗ್ರೆಸ್ 3, JDS 1 ತನ್ನ ಶಾಸಕರನ್ನು ಹೊಂದಿದ್ದಾರೆ. ಇನ್ನು ಪ್ರಸ್ತುತವಾಗಿ ಏನು ಕತೆ, ಕರ್ನಾಟಕ TV ಮೆಗಾ ಸರ್ವೇ ಡಿಸೆಂಬರ್ ಏನು ಹೇಳುತ್ತೆ, ಹಿಂದೆ ಏನಿತ್ತು, ನವೆಂಬರ್ಲ್ಲಿ ಏನಿತ್ತು, 4 BJP, 2 ಕಾಂಗ್ರೆಸ್, 3 JDS ಅಂತಿತ್ತು. ಸೊ ಡಿಸೆಂಬರ್ಲ್ಲಿ ಒಂದಷ್ಟು ಚೇಂಜಸ್ ಆಗಿದೆ. ಅಷ್ಟಕ್ಕೂ ಆ ಚೇಂಜಸ್ ಏನು, ಯಾವ ಕ್ಷೇತ್ರದಲ್ಲಿ ಚೇಂಜಸ್ಸು ನೋಡೋದಾದ್ರೆ, ಮೊದಲನೇದಾಗಿ ಮುದ್ದೇಬಿಹಾಳ. ಮುದ್ದೇಬಿಹಾಳದಲ್ಲಿ ಹಾಲಿ ಶಾಸಕರು BJP AS ಪಾಟೀಲ್ ನಡಾಳಿ ಇದ್ದಾರೆ. ಜೊತೆಗೆ ಅಲ್ಲಿ RS ಪಾಟೀಲ್ ಕುಚ್ಬಾಳ, BJP ಜಿಲ್ಲಾಧ್ಯಕ್ಷ, ಅವರು ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಅಂಡ್ ಕಾಂಗ್ರೆಸ್ಸಿಂದ CS ನಾಡಗೌಡರು, ಇನ್ನೊಂದು ಕಡೆ JDS ಚನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರ್ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಮೂಲಕ ಈ ಕ್ಷೇತ್ರದಲ್ಲಿ ಒಂದು ರೀತಿಯ ವರ್ಸಸ್, ಹಾಗೆ ತ್ರಿಕೋನ ಅಂತ ಒಂದೊಂದು ಕಡೆ ಹೇಳ್ಬೋದು. ಬಟ್ ವರ್ಸಸ್ ಫೈಟ್ ಇಲ್ಲಿ ಫಿಕ್ಸ್, ಕಾಂಗ್ರೆಸ್ ವರ್ಸಸ್ BJP. ಎರಡನೇ ವಿಚಾರ, ನಡಾಳಿ ಬ್ರದರ್ ಶಾಂತವೀರ್ ಗೌಡ ಅವರು ಕಾಂಗ್ರೆಸ್ ಬೆಂಬಲಿಸ್ತಾರೆ ಅಂತಿದೆ. ಬೆಂಬಲಿಸಿದ್ರೆ ಟಫ್ ಫೈಟ್ ಆಗುತ್ತೆ, ಫೈಟ್ ಆಗ್ಬೋದು. ಬಟ್ AS ಪಾಟೀಲ್ ನಡಾಳಿ ಈ ಹಿಂದೆ ದೇವರಿಬ್ಬರಿಗೆ MLA ಆಗಿದ್ದರು, 2 MLA ಆಗಿದೆ ಕಾಂಗ್ರೆಸ್ ಇಂದ. ನಂತರ ಕ್ಷೇತ್ರ ಚೇಂಜ್ ಮಾಡ್ಕೊಂಡು ಮುದ್ದೇಬಿಹಾಳ ಬಂದು BJP MLA ಆಗಿದ್ದಾರೆ. ಮನ್ಷಾ ಕೆಲ್ಸಗಾರ ಮಾತಾಡ್ತಾರೆ ಸರಿಯಾಗಿ, ಕಳ್ಳಾಟ ಆಡಲ್ಲ, ಒಳ್ಳೆ ಅಂದ್ರೆ ಮಾತಾಡಬೇಕಾದ್ರೆ ಒಂದು ಸೆಷನ್ ಅಲ್ಲಿ ಮಾತಾಡಬೇಕಾದ್ರೆ ಇವ್ರ ಮಾತುಗಳು ಸಖತ್ ಇರ್ತಿತ್ತು, ತುಂಬಾ ಜನಕ್ಕೆ ಇಷ್ಟ ಆಗಿತ್ತು. ರೈತರು, ಜನರು, ಲೋಕಲ್ ಜನ ಏನ್ ಮಾತಾಡ್ತಾರೆ, ಡ್ರಾಮಾ ಗಿರಾಕಿ ಏನಲ್ಲ, ಆದ್ರೆ ಅಸಮಾಧಾನ ಇದೆ. ಬಳಸರ್ ಗೆಲ್ತಾ ಇದೀನಿ, ಒಂದ್ ಸಚಿವ ಸ್ಥಾನ ಇಲ್ಲ, ಕೊಟ್ರೆ ನಾನು ಏನೋ ಮಾಡ್ಬಿಡ್ತೀನಿ ಅಂತ. ಸೊ ಹಾಗ ನೋಡಿದ್ರೆ ಬೇರೆಯವ್ರ ರೀತಿ ಅಲ್ಲ ಇವರು, ಸ್ವಲ್ಪ ಕೊಟ್ರೆ ಏನಾರ ಮಾಡ್ಬೋದೇನೋ ನಿರೀಕ್ಷೆ ಇದೆ. ಬಟ್ ಸೆಕೆಂಡ್ರಿ ಈಗ ವಾಟ್ ನೆಕ್ಸ್ಟ್, ನಮ್ಮ ಕರ್ನಾಟಕ TV ಸರ್ವೇ ಡಿಸೆಂಬರ್ ಸರ್ವೆನಲ್ಲೂ ಕೂಡ, ಟ್ರೆಂಡ್ ಅಲ್ಲೂ ಕೂಡ AS ಪಾಟೀಲ್ ನಡಹಳ್ಳಿ ಅವರು BJP ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. CS ನಾಡಗೌಡರು ಹಿರಿಯ ನಾಯಕರು, ಕಾಂಗ್ರೆಸ್ ನಾಯಕರು, ಇದೇ ಕ್ಷೇತ್ರದಲ್ಲಿದ್ರು, ಮೊದಲಿಂದ ಗೆದ್ದಿದ್ರು, ಅದಕ್ಕಿಂತ ಮುಂಚೆ ಗೆದ್ದಿದ್ರು ಕೂಡ. ಸೊ ಹಿರಿಯ ನಾಯಕರು, ಅವ್ರಿಗೆ ಇವ್ರ ಬ್ರದರೇ ಸಪೋರ್ಟ್ ಮಾಡಬಹುದು ಅಂತಿದೆ. AS ಪಾಟೀಲ್ ನಡಹಳ್ಳಿ ಅವ್ರ ಬ್ರದರೇ ಸಪೋರ್ಟ್ ಮಾಡಬಹುದು ಅಂತಿದೆ. ಸೊ ಸಪೋರ್ಟ್ ಮಾಡಿದ್ರೆ ತುಂಬಾ ಶ್ರೀನಗರ ತುಂಬಾ ಚೇಂಜಸ್ ಆಗುತ್ತೆ, ಮುಂದಕ್ಕೆ ಹೋಗ್ಬಿಡ್ತಾರೆ CS ನಾಡಗೌಡರು ಅಂತಲ್ಲ, ಟಫ್ ಫೈಟ್ ಬರ್ಬಹುದು ಅಂತ. ಎರಡನೇದಾಗ್ಲೇ ಹೇಳಿದೆ, ಗ್ರೌಂಡ್ ಅಲ್ಲಿ ಲೀಡರು ನಡಹಳ್ಳಿ ಅವ್ರನ್ನ ಗೆಲ್ಸ್ಕ ಬಂದಿರದೆ ಏನು ಶಾಂತವೀರ್ ಗೌಡ್ರು ಬೆಂಬಲ ಬಲದಿಂದ AS ಪಾಟೀಲ್ ನಡಹಳ್ಳಿ ಅಲ್ಲ, AS ಪಾಟೀಲ್ ನಡಹಳ್ಳಿ ಸ್ವಂತ ವರ್ಚಸ್ಸಿ ಒಂದ್ ಸ್ವಲ್ಪ ತಮ್ಮನೇ ಹಂಗ ಹೋದಾಗ ಇರ್ಬೋದು, ಕಸಿ ಬಿಸಿ ಆಗತ್ತೆ, ಮುಜುಗರ ಆಗತ್ತೆ, ಇದೆಲ್ಲ ಆಗತ್ತೆ. ಅದನ್ನ ಮೀರಿಯೂ ಸಹ ಇಲ್ಲಿ AS ಪಾಟೀಲ್ ನಡಹಳ್ಳಿಗೆ ತನ್ನದೇ ಆದಂತ ವರ್ಚಸ್ ಇದೆ. ಆಮೇಲೆ ಈ ಭಾಗದಲ್ಲಿ ಸ್ವಲ್ಪ JDS ಗೆ ಒಂದ್ ರೀತಿ ಶಕ್ತಿ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಅವ್ರದ್ದೇನಾದ್ರೂ ಮ್ಯಾಜಿಕ್ ಮಾಡಬಹುದಾ ಇಲ್ಲಿ? ಸ್ವಲ್ಪ ಇಲ್ಲಿ ಸಾಧ್ಯ ಇಲ್ಲ, ಮುಂದಕ್ಕೆ ಹೋಗ್ತಾ ಮಾಡಬಹುದು. ಬಟ್ ಈ ಕ್ಷೇತ್ರದಲ್ಲಿ ಇಲ್ಲ. ಮುದ್ದೇಬಿಹಾಳದಲ್ಲಿ ಕರ್ನಾಟಕ TV ಡಿಸೆಂಬರ್ ಸರ್ವೆ ಪ್ರಕಾರ BJP AS ಪಾಟೀಲ್ ನಡಹಳ್ಳಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 6 ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ. 1/2 KG ಚಿಕನ್, 1/2 KG ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ 20 ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.